ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಶೇಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಗೈಸ್, ನೀವು ಏನಂದ್ರೆ ಯೂಟ್ಯೂಬ್ ಅಲ್ಲಿ ಒಂದು ತಪ್ಪನ್ನ ಮಾಡ್ತಂದ್ರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಷ್ಟೇ ಯೂಟ್ಯೂಬ್ ಚಾನಲ್ಸ್ ಇರ್ಲಿ ಗೈಸ್. ನಾನು ಇವಾಗ ಎರಡು ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡ್ತಿದ್ದೀನಿ. ಅದನ್ನ ನಾವು ಬಿಟ್ಬಿಟ್ಟು ನಾವು ಇನ್ನೂ ಎಷ್ಟು ಚಾನಲ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೊಬೋದು. ಆ ಒಂದು ಹಕ್ಕಿದೆ, ಬಟ್ ನಿಮ್ಗಳ ಎಫರ್ಟ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇವಾಗ ಎಕ್ಸಾಂಪಲ್ಗೆ ಅಷ್ಟೇ ಹೇಳ್ತಿದ್ದೀನಿ, ಎರಡು ಯೂಟ್ಯೂಬ್ ಚಾನಲ್ ಅನ್ಕೊಳ್ಳಿ. ಆ್ಯಕ್ಚುಲಿ ಈ ಒಂದು ಎರಡು ಯೂಟ್ಯೂಬ್ ಚಾನಲ್ನ ನಾನೇನಾದರೂ ಒಂದು ಮಿಸ್ಟೇಕ್ನ ಮಾಡಿದ್ರೆ, ಎರಡು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ರಾಬ್ಲಮ್ ಆಯ್ತು ಅಂದರೆ ಎರಡು ಯೂಟ್ಯೂಬ್ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಗೈಸ್, ತೊಂದರೆ ತುಂಬಾ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಗೈಸ್. ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ, ಇಂಪಾರ್ಟೆಂಟ್ ವಿಡಿಯೋ ಗೈಸ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಪ್ರತಿಯೊಬ್ಬರು ಲೈಕ್ ಹಾಕಿ ಗೈಸ್. ನೋಡೋಣ ಎಷ್ಟೊಂದು ಲೈಕ್ಸ್ ಬರುತ್ತೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತ. ಬನ್ನಿ ಇವಾಗ ಏನಂದ್ರೆ, ಇವಾಗ ಯೂಟ್ಯೂಬ್ ಅಲ್ಲಿ ಒಂದು ತಪ್ಪನ್ನ ಮಾಡಿದೆ. ಇವಾಗ ಫಾರ್ ಎಕ್ಸಾಂಪಲ್, ನಾನು ಆಕ್ಚುಲಿ ಮ್ಯಾಟ್ರ್ ಬರ್ಬೇಕಂದ್ರೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕು ಗೈಸ್. ಯೂಟ್ಯೂಬ್ ಅಲ್ಲಿ ಇವಾಗ ನಾನೊಂದು ಅಂದ್ರೆ ಇವಾಗ ಯಾವ್ದೋ ಒಂದು ಟೆಕ್ ಚಾನಲ್ ಅಂದ್ರೆ ಬ್ಲಾಕ್ ಚಾನಲ್ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಎರಡು ಯೂಟ್ಯೂಬ್ ಚಾನಲ್ ಅದು ಅವಶ್ಯಕತೆ ಇದೆ ಗೈಸ್. ಅದಕ್ಕೋಸ್ಕರ ಕ್ರಿಯೇಟ್ ಮಾಡ್ಕೊಂಡು ನಾವು ಯೂಟ್ಯೂಬ್ ಚಾನಲ್ ನ ಮೇಂಟೈನ್ ಮಾಡ್ತಿದ್ದೇವೆ. ಬಟ್ ಏನಂದ್ರೆ, ಈ ಒಂದು ಮಿಸ್ಟೇಕ್, ಇವಾಗ ಆಲ್ಮೋಸ್ಟ್ ಆಲ್ ಇವಾಗ ನೀವು ಎರಡು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಎನೇಬಲ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೊಂಡ ಇಲ್ಲಿ ಮಿಸ್ಟೇಕ್ ಆಗ್ತೀವಿ ಗೈಸ್. ನಾನು ಒಂದ್ ಕಡೆ ಅಡ್ವಾನ್ಸ್ ಬೆನಿಫಿಟ್ ಮೊದಲೇ ಹೇಳ್ತೀನಿ, ಅನ್ಬೆನಿಫಿಟ್ ಮತ್ತೆ ನೆಕ್ಸ್ಟ್ ಹೇಳೋಣ. ಇವಾಗ ಬೆನಿಫಿಟ್ ಕಡೆ ಅಂದ್ರೆ, ಇವಾಗ ಒಂದೇ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಎರಡು ಯೂಟ್ಯೂಬ್ ಚಾನಲ್ಸ್ ಗೆ ಒಂದೇ ಒಂದು ಅಕೌಂಟ್ ನ ಲಿಂಕ್ ಮಾಡ್ಕೊಂಡು ನಾವೇನ್ ಮಾಡ್ತೇವೆ, ಅರ್ನಿಂಗ್ಸ್ ಮಾಡ್ತಿರ್ತೇವೆ. ಇವಾಗ ಎರಡು ಯೂಟ್ಯೂಬ್ ಚಾನಲ್ ಅಂದ್ರೆ, ಇವಾಗ ಯೂಟ್ಯೂಬ್ ಅಲ್ಲಿ ನಾವು ಅಂದ್ರೆ ಫಸ್ಟ್ ಪೇಮೆಂಟ್ ನ ತಗೊಬೇಕಂದ್ರೆ $100 ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಫಸ್ಟ್ ಪೇಮೆಂಟ್ ಅಂತಲ್ಲ, ಪ್ರತಿಯೊಂದು ಪೇಮೆಂಟ್ ನು ತಗೊಬೇಕಂದ್ರೆ $100 ಯೂಟ್ಯೂಬ್ ಅಲ್ಲಿ ಇರುವಂತ ರೂಲ್ಸ್, $100 ಮಿನಿಮಮ್ ಅದನ್ನ ನಾವು ಕಂಪ್ಲೀಟ್ ಮಾಡ್ಕೊಂಡು ಅರ್ನಿಂಗ್ಸ್ ನ ವಿತ್ಡ್ರಾ ಮಾಡ್ಕೊಳಕಾಗುತ್ತೆ. ಬಟ್ ಏನಂದ್ರೆ, ಇವಾಗ ನಾವೇನ್ ಮಾಡ್ತೀವಿ, ಎರಡು ಅಕೌಂಟ್ ಇದಾವೆ. ಇವಾಗ ನಾನೊಂದು ಗೇಮಿಂಗ್ ಚಾನಲ್ $50 ಮತ್ತೆ ನಾನೊಂದು ಟೆಕ್ ಚಾನಲ್ ಇಂದ $50 ಕಂಪ್ಲೀಟ್ ಮಾಡ್ಕೊಂಡು ನಾನೇನ್ ಮಾಡ್ತೀನಿ ಅಂದ್ರೆ, ಎರಡು ಅಕೌಂಟ್ ನ ಲಿಂಕ್ ಮಾಡಿರ್ತೇನಲ್ಲ, ಇಲ್ಲಾಂದ್ರೆ ಬೇಗ ಬರುತ್ತೆ ಅಲ್ವಾ ಗೈಸ್. ಅದಕ್ಕೆ ಬೆನಿಫಿಟ್ ಒಂದ್ ಕಡೆ ಬೆನಿಫಿಟ್ ಅನ್ಕೊಳ್ಳಿ, ಅಂದ್ರೆ ಒಂದು ಮಂತ್ ಪೇಮೆಂಟ್ ತುಂಬಾ ಬೇಗ ಬರುತ್ತೆ. ಎರಡು ಕಡೆಯಿಂದ ಬರ್ಲಿ ಅಂದ್ಬಿಟ್ಟು ನಾನು ಏನ್ ಮಾಡ್ತೀನಿ, ಲಿಂಕ್ ಮಾಡ್ಬಿಟ್ಟಿರ್ತೀನಿ. ಅಂದ್ರೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನ ಎರಡು ಚಾನಲ್ಸ್ ಒಂದೇ ಅಕೌಂಟ್ ನ ಲಿಂಕ್ ಮಾಡಿರ್ತೀನಿ. ಇವಾಗ ಮ್ಯಾಟ್ರಿಗೆ ಬರ್ತೀನಿ ನೋಡಿ ಗೈಸ್, ಅನ್ಬೆನಿಫಿಟ್ ಯಾವ ರೀತಿ ಆಗುತ್ತೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಗೇಮಿಂಗ್ ಚಾನಲ್ ಏನೋ ಪ್ರಾಬ್ಲಮ್ ಆಯ್ತು ಅನ್ಕೊಳ್ಳಿ, ನಾನು ಎಕ್ಸಾಂಪಲ್ ಅಷ್ಟೇ ಹೇಳ್ತಿರೋದ, ಗೇಮಿಂಗ್ ಚಾನಲ್ಗೆ ನಾನೊಂದು ಗೇಮಿಂಗ್ ಚಾನಲ್ ಪ್ರಾಬ್ಲಮ್ ಆಯ್ತಂದ್ರೆ ನಾನು ಒಂದು ಅನ್ಕೊಬೋದು. ಅದ್ರ ಜೊತೆಗೆ ನಮ್ಮ ಮಾನಿಟೈಸೇಷನ್ ಡಿಸೇಬಲ್ ಮಾಡ್ಬಿಟ್ರೆ ಟೆಕ್ ಚಾನಲ್ ಕೂಡ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ನಾವು ಇಷ್ಟೊಂದು ಎಫರ್ಟ್ ಪಟ್ಟಿದ್ದು ಏನಕ್ಕೋಸ್ಕರ ಗೈಸ್? ಯೂಟ್ಯೂಬ್ ಅಲ್ಲಿ ಒಂದಷ್ಟು ಅಂದ್ರೆ ನಮ್ಗೆ ಬೇಕಾದ ನಾವು ಕಷ್ಟ, ಪ್ರತಿಯೊಬ್ರು ಯೂಟ್ಯೂಬ್ ಅಲ್ಲಿ ಕಷ್ಟ ಪಡ್ತಿದ್ರ ಅಂದ್ಮೇಲೆ ಎಲ್ಲರೂ ಈ ಒಂದು ವಿಡಿಯೋಸ್ ನ ಎಡಿಟಿಂಗ್ ಮಾಡ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತಾರೆ ಗೈಸ್. ಅದಕ್ಕೋಸ್ಕರ ನಾನು ಇನ್ಫಾರ್ಮೇಶನ್ ಕೂಡ ತಿಳ್ಸ್ಕೊಂಡ್ ಕೊಡ್ತಿದ್ದೇನೆ ಅಂದ್ರೆ. ಬಟ್ ಇವಾಗ ಯಾವ ರೀತಿ ನಾವು ಸೇಫ್ ಆಗೋದು ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಗೇಮಿಂಗ್ ಚಾನಲ್, ಇವಾಗ ನಾನು ಗೇಮಿಂಗ್ ಚಾನಲ್ ಅಂತಲ್ಲ, ನೀವು ಏನಾದ್ರು ಬ್ಲಾಕ್ ಚಾನಲ್ ಇಂತ ನನ್ನ ಎಕ್ಸಾಂಪಲ್ ಗೆ ಅಷ್ಟೇ ಹೇಳ್ತಿರೋದ, ಗೇಮಿಂಗ್ ಚಾನಲ್ ನೀವೇನಾದ್ರು ಕ್ರಿಯೇಟ್ ಮಾಡ್ಕೊಂಡಿತ್ತಂದ್ರೆ ಗೇಮಿಂಗ್ ಚಾನಲ್ ಗೆ ಒಂದು ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಗೈಸ್. ನಾನು ಒಂದು ಟೆಕ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಟೆಕ್ ಚಾನಲ್ ಗೆ ಒಂದು ಹೊಸದಾಗಿ ಒಂದು ಅಂದ್ರೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡುದ. ಇವಾಗ ನಮ್ಮ ಒಂದು ಫ್ಯಾಮಿಲಿ, ಇವಾಗ ಗೇಮಿಂಗ್ ಚಾನಲ್ ಗೆ ನನ್ನ ಒಂದು ಹೆಸರಲ್ಲಿ ನಾನು ಗೂಗಲ್ ಆಡ್ಸೆನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಾನೊಂದು ಟೆಕ್ ಚಾನಲ್ ಮಾಡಿಸ್ ಎನೇಬಲ್ ಮಾಡ್ಬೇಕಂದ್ರೆ ನಾನೇನ್ ಮಾಡ್ತೀನಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಒಬ್ಬರನ್ನ ನಾನು ಅಂದ್ರೆ ಇನ್ವೈಟ್ ಮಾಡ್ಕೊಂಡು ನಾನು ಅಂದ್ರೆ ಪರ್ಸನಲ್ಸ್ ನ ತಗೊಂಡು ನಾನೇನ್ ಮಾಡ್ತೀನಿ, ಮಾಡಿಸ್ನ ಅಪ್ಲೈ ಮಾಡಿ ನಾನು ಎನೇಬಲ್ ಮಾಡ್ಕೊಂತೀನಿ. ಇವಾಗ ಗೇಮಿಂಗ್ ಚಾನಲ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಗೇಮಿಂಗ್ ಚಾನಲ್ ಅಷ್ಟೇನೆ ಗೈಸ್, ಗೇಮಿಂಗ್ ಚಾನಲ್ ಆಯ್ತಾ ಬಿಟ್ಟಾಕೆ. ಅಂದ್ರೆ ಹೋಯ್ತು ಅಂತಂದ್ರೆ ನಾವು ಅದೇ ನಾವೇನಾದ್ರೂ ತಪ್ಪು ಮಾಡಿಲ್ಲ ಅಂದ್ರೆ ಯಾವ್ದೇ ರೀತಿ ಹೋಗಲ್ಲ. ಬಟ್ ಏನಂದ್ರೆ, ನಾವು ಏನಾದ್ರೂ ಕಳ್ರೂಟು ಅಡ್ರೂಟು ಹುಡ್ಕಿದ್ರೆ ನಾವೇನಂದ್ರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ನಾನೇ ಅದು ಇವಾಗ್ಲೂ ಹೇಳ್ತೀನಿ ಗೈಸ್, ಮುಂದೆನೂ ಹೇಳ್ತೀನಿ ಏನಂದ್ರೆ, ನಾನು ಇದುವರೆಗೆ ಕೂಡ ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ನನಗೆ ವ್ಯೂಸು ಸಬ್ಸ್ಕ್ರೈಬರ್ಸ್ ನನ್ಗೆ ಹೆಂಗಂದ್ರೆ ನಾನು ಯಾವ ರೀತಿ ಎಫರ್ಟ್ ಹಾಕ್ತೀನಿ ಆ ರೀತಿ ಸಿಗುತ್ತೆ ಗೈಸ್. ಅದಕ್ಕೋಸ್ಕರ ಏನಂದ್ರೆ, ನಾನು ಅಂದ್ರೆ ಗೇಮಿಂಗ್ ಚಾನಲ್ ಅಷ್ಟೇ ನಾನು ಒಳ್ಳೆ ರೂಟಲ್ಲಿ ಹೋಗ್ತಿದ್ದೀನಿ ಅಂತ ಅವಾಗ್ಲೂ ಹೇಳ್ತೀನಿ, ಇವಾಗ್ಲೂ ಹೇಳ್ತೀನಿ. ಓಕೆನಾ? ಅಂದ್ರೆ ಇವಾಗ ಟೆಕ್ ಚಾನಲ್ ಅಲ್ಲಿ ನಾವು ಅಂದ್ರೆ ಮಾನಿಟೈಸೇಷನ್ ಎನೇಬಲ್ ಮಾಡ್ಕೊಂಡಿದ್ದು ಅಂದ್ರೆ ಟೆಕ್ ಚಾನಲ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಟೆಕ್ ಚಾನಲ್ ಅಷ್ಟೇನೆ, ಬಟ್ ಬೇರೆ ಚಾನಲ್ ಇದಾವಲ್ಲ. ಬಟ್ ಅಂದ್ರೆ ಮಾನಿಟೈಸೇಷನ್ ಈ ರೀತಿ ನಾವು ರೂಲ್ಸ್ ಮಾಡೋದ್ರೆ, ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ಗೆ ಒಬ್ಬ ಅಂದ್ರೆ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ಗೆ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಮಾಡಿ ಅಷ್ಟೇ ಗೈಸ್. ಅದಂದ್ರೆ ತುಂಬಾ ಸೇಫ್ ಇರ್ತೀವಿ, ಯಾಕಂದ್ರೆ ಈ ರೀತಿ ಸೇಫ್ ಇರ್ತೀವಿ. ಜೊತೆಗೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅಲ್ಲಿ ಇದೊಂದು ರೂಲ್ಸ್ ಕೂಡ ಇದಾವೆ, ಬಟ್ ಅದನ್ನೆಲ್ಲ ಫಾಲೋ ಮಾಡ್ಬೇಕಾಗುತ್ತೆ. ಬಟ್ ನೀವು ಎಷ್ಟೇ ಅದು ಯೂಟ್ಯೂಬ್ ಚಾನಲ್ ನ ಲಿಂಕ್ ಮಾಡ್ಕೊಬೋದು, ಅದೇ ಯಾವಾಗಾದ್ರೂ ಒಂದ್ ಟೈಮ್ ಪ್ರಾಬ್ಲಮ್ ಆಗ್ಬಿಟ್ರೆ ಎಲ್ಲಾ ಯೂಟ್ಯೂಬರ್ಸ್ 10 YouTube channels ಇದ್ರು ಎಲ್ಲ ತರ ತೊಂದರೆ ಆಗ್ಬಿಡುತ್ತೆ ಗೈಸ್. ಅದಕ್ಕೋಸ್ಕರ ಒಂದು ಇನ್ಫಾರ್ಮೇಶನ್ ನ ತಿಳ್ಸ್ಕೊಂಡ್ ಕೊಟ್ಟಿದ್ದೇನೆ. ಐ ತಿಂಕ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಆಯ್ತು ಅನ್ಕೊಂತೀನಿ ಗೈಸ್. ಇವಾಗ್ಲೇ ಡಿಸೈಡ್ ಆಗ್ಬೇಕು ಏನಂದ್ರೆ, ಒಂದು ಯೂಟ್ಯೂಬ್ ಚಾನಲ್ ಗೆ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ನೀವು ಲಿಂಕ್ ಮಾಡ್ಬೇಕು ಅಷ್ಟೇನೆ. ಬಟ್ ಯಾವ್ದೇ ರೀತಿ ನಾವು ಒಂದ್